ದೇಶದಲ್ಲಿ ಬಂದಿರತಕ್ಕಂಥ ಕೊರೋನಾ ಕಾಯಿಲೆಯಿಂದ ಬಡವರ ಸ್ಥಿತಿ ಬಹಳಷ್ಟು ಚಿಂತಾಜನಕವಾದಂಥ ಸಂದರ್ಭದಲ್ಲಿ ನಮ್ಮ ಭದ್ರಾವತಿ ಕ್ಷೇತ್ರದಲ್ಲಿ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಬಡವರಿಗೆ ಸುಮಾರು 50,000 ಕುಟುಂಬಗಳಿಗೆ ಉಚಿತವಾಗಿ ನಾನು ವೈಯಕ್ತಿಕವಾಗಿ ಸುಮಾರು 50 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ತರಕಾರಿಯನ್ನು ರೈತರಿಂದ ಖರೀದಿ ಮಾಡಿ ಇವತ್ತು ನಾಳೆ ಬೆಳಗ್ಗೆ 11 ಗಂಟೆಗೆ ಉದ್ಘಾಟನೆ ಸರ್ವಧರ್ಮ ಗುರುಗಳ ಮತ್ತು ನಮ್ಮ ಮುಖಂಡರುಗಳು ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಲೀಡರ್ಗಳ ಸಮ್ಮುಖದಲ್ಲಿ ಅಧಿಕಾರಿಗಳ ಸಹಕಾರದೊಂದಿಗೆ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ ಮೊದಲನೇದಾಗಿ ನಗರಸಭೆ ವ್ಯಾಪ್ತಿಯ 35 ವಾರ್ಡ್ಗಳಲ್ಲಿ ನಂತರ ಗ್ರಾಮಾಂತರ ಪ್ರದೇಶಗಳಿಗೆ ಈ ತರಕಾರಿ ಹಂಚುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಎಲ್ಲರ ಮನೆ ಮನೆ ಬಾಗಿಲಿಗೆ ತಂದು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ದಯವಿಟ್ಟು ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಅದೇ ರೀತಿ ಕೊರೋನಾವನ್ನು ತೊಲಗಿಸಿ ದೇಶವನ್ನು ಉಳಿಸಬೇಕಾದಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಈಗ ನಮ್ಮ ಮುಂದೆ ದೊಡ್ಡ ಸವಾಲಾಗಿ ನಿಂತಿರತಕ್ಕಂಥ ಈ ಕಾಯಿಲೆಯನ್ನು ಹೋಗಲಾಡಿಸ್ಬೇಕು ಅನ್ನೋದಾದರೆ ಇದಕ್ಕೆ ಮದ್ದು ಮನೆಯಿಂದ 3ನೇ ತಾರೀಕು ತನಕ ಯಾರು ಹೊರಗೆ ಬರಬಾರ್ದು ಮತ್ತು ಅಂತರವನ್ನು ಕಾಪಾಡಿಕೊಳ್ಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ನಮ್ಮ ಭದ್ರಾವತಿಯ ಅಧಿಕಾರಿ ಮಿತ್ರರು ಭಾಳ ಶ್ರಮಪಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ಸ್ಪಂದಿಸ್ತಾ ಇದ್ದಾರೆ ನಾವು ಈಗಾಗಲೇ ಈ ಕೊರೋನಾ ಕಾಯಿಲೆಯ ಕ್ರಿಮಿಗಳನ್ನು ನಾಶ ಮಾಡಬೇಕು ಅಂತೇಳಿ ಭದ್ರಾವತಿ ನಗರ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ವೈಯಕ್ತಿಕವಾಗಿ ಕ್ರಿಮಿನಾಶಕ ಔಷಧಿಯನ್ನು ಹೊಡೆಸಿದ್ವಿ ಮತ್ತು ಮುಂಜಾಗ್ರತವಾಗಿ ಕೊರೋನಾ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ರಮವನ್ನು ಎಲ್ಲ ಆಟೋ ಕೊಟ್ಟು ಪ್ರಚಾರವನ್ನು ನಗರ ಗ್ರಾಮಾಂತರ ಪ್ರದೇಶಗಳಿಗೆ ಕೊಟ್ಟಿವಿ ಜೊತೆಗೆ ದಿನಕ್ಕೆ ನಮ್ಮ ಸುವರ್ಣ ಟ್ರಾವೆಲ್ಸ್ನವರು ನಿವೃತ್ತ ಮಾಜಿ ಸೈನಿಕರು ಮತ್ತು ನಮ್ಮ ಯುವಕರು ನಾವೆಲ್ಲ ಸೇರಿ ದಿನನಿತ್ಯ ಮಧ್ಯಾಹ್ನ 2,000 ಜನಗಳಿಗೆ ಉಚಿತವಾಗಿ ಊಟ ವ್ಯವಸ್ಥೆಯನ್ನು ಕೂಡ ಈಗಾಗಲೇ 15-20 ದಿವಸದಿಂದ ಮಾಡಿದ್ದೇವೆ ಇದರಲ್ಲಿ ಕೆಲವು ಸಣ್ಣಪುಟ್ಟ ಲೋಪದೋಷಗಳು ಆಗಿರ್ಬೋದು ಆದರೂ ಯಾರು ಹಸುವಿನಿಂದ ಇರಬಾರ್ದು ಅಂತೇಳಿ ಏನಾದರೂ ಕೊರತೆ ಆದರೆ ನಮಗೆ ಫೋನ್ ಮಾಡಲಿ ಅಥವಾ ಖಾಸಗಿದಾರಿಗೆ ಫೋನ್ ಮಾಡಲಿ ನಗರಸಭೆ ಆಯುಕ್ತರಿಗೆ ಫೋನ್ ಮಾಡಿದ್ರೆ ಖಂಡಿತವಾಗಿ ಸ್ಪಂದಿಸಿ ನಿಮಗೆ ಹಸು ಮುಕ್ತರನ್ನಾಗಿ ಮಾಡುವಂಥ ಕೆಲಸ ಮಾಡ್ತೀವಿ ಎನ್ನುವಂತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಮ್ಮ ಭದ್ರಾವತಿ ಕ್ಷೇತ್ರ ಜನತೆಯಲ್ಲಿ ಕೈಮುಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಕೊರೋನಾವನ್ನು ಹೋಗಲಾಡಿಸ್ಬೇಕು ಕೊರೋನಾವನ್ನು ತೊಲಗಿಸ್ಬೇಕು ಕೊರೋನಾವನ್ನು ನಾಶ ಮಾಡಬೇಕು ಅನ್ನೋದಾದರೆ ತಾವೆಲ್ಲರೂ ಕೂಡ 3ನೇ ತಾರೀಕುವರೆಗೂ ಮನೆಯಲ್ಲೇ ಇದ್ದು ಸಹಕರಿಸ್ಬೇಕು ಅಂತರವನ್ನು ಕಾಪಾಡಿಕೊಳ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸರ್ಕಾರನೂ ಕೂಡ ಈಗಾಗಲೇ ಈ ಏನು ಈ ಸೋಂಕಿನಿಂದ ಭಾರತಾದ್ಯಂತ ರಾಜ್ಯಾದ್ಯಂತ ಆರ್ಥಿಕವಾಗಿ ಭಾಳಷ್ಟು ಹಿಂದುಳಿದಿದೆ ಜೊತೆಗೆ ಈ ಯುವಕರಿಗೆ ಉದ್ಯೋಗ ಸಿಗದ ರೀತಿಯಲ್ಲಿ ಒಂದು ಮುಂದಿನ ಆಲೋಚನೆ ಸೂಕ್ಷ್ಮ ತಿಳಿಸ್ತಾ ಇದೆ ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಯುವಕರಿಗೆ ಉದ್ಯೋಗ ಕಲಿಸುವಂಥದ್ದು ಆರ್ಥಿಕವಾಗಿ ದೃಢತೆ ಹೊಂದಲಿಕ್ಕೆ ಕಾರ್ಯಕ್ರಮಗಳನ್ನು ಆರ್ಥಿಕ ತಜ್ಞರ ಮುಖಾಂತರ ಹಿರಿಯರ ಮಾರ್ಗದರ್ಶನ ಹಿರಿಯರ ಸಲಹೆಯನ್ನು ಪಡ್ಕೊಂಡು ಆರ್ಥಿಕವಾಗಿ ಕರ್ನಾಟಕ ರಾಜ್ಯ ಹಿಂದೆ ಯಾವ ರೀತಿ ಇತ್ತೋ ಅದೇ ರೀತಿ ಆಗಬೇಕು ಅನ್ನೋದಾದರೆ ಸಲಹೆಯನ್ನು ಪಡ್ಕೊಂಡು ಭದ್ರಾವತಿ ರಾಜ್ಯ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಕಡೆ ಮತ್ತು ಯುವಕರಿಗೆ ರೈತರಿಗೆ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಚಿಂತನೆಯನ್ನು ನಡೆಸಬೇಕು ಅಂತೇಳಿ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತೀನಿ.